ಜಾಗರಣ ವೇದಿಕೆ ದಕ್ಷಿಣ ಪ್ರಾಂತ್ಯದ 3ನೇ ವಾರ್ಷಿಕ ಪ್ರಾಂತ್ಯ ಸಮ್ಮೇಳನವನ್ನ ಡಿಸೆಂಬರ್ 25 ರಂದು ನಗರದ ಎನ್ಇಎಸ್ ಕಾಲೇಜ್ ಮೈದಾನದಲ್ಲಿ ಆಯೋಜಿಸಲಾಗಿದೆ। ಈ ಹಿನ್ನೆಲೆಯಲ್ಲಿ ಸಮ್ಮೇಳನದ ವೇದಿಕೆ ಸಿದ್ಧತೆ ನಡೆಸಲಾಗುತ್ತಿದೆ। ಶಾಸಕ ಕೆಎಸ್ ಈಶ್ವರಪ್ಪ ಸಿದ್ಧತಾ ಕಾರ್ಯಗಳನ್ನು ಪರಿಶೀಲನೆ ನಡೆಸಿದರು। ಇನ್ನು ಈ ಕಾರ್ಯಕ್ರಮದಲ್ಲಿ ದಕ್ಷಿಣ ಪ್ರಾಂತ್ಯದ 18 ಜಿಲ್ಲೆಗಳ ಸುಮಾರು 4000 ಕಾರ್ಯಕರ್ತರು ಭಾಗವಹಿಸಲಿದ್ದಾರೆ। ಸಮ್ಮೇಳನದಲ್ಲಿ ಬಂದಂತಹ ಪ್ರತಿನಿಧಿಗಳು ಗೋಷ್ಠಿ ನಡೆಸಿ ಹಿಂದೂ ಸಮಾಜ ಎದುರಿಸುತ್ತಿರುವ ಸವಾಲುಗಳು ಹಾಗೂ ಅದರ ಪರಿಹಾರದ ಬಗ್ಗೆ ಚರ್ಚೆ ನಡೆಸಲಿದ್ದಾರೆ ಎಂದರು। ಭಾನುವಾರ ಮಧ್ಯಾಹ್ನ 2:30 ಕ್ಕೆ ನಗರದ ಪ್ರಮುಖ ಬೀದಿಗಳಲ್ಲಿ ಶೋಭಾಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ। ಸಂಜೆ 6:30 ಕ್ಕೆ ಸಾರ್ವಜನಿಕ ಸಭೆ ನಡೆಯಲಿದೆ। ಸಭೆಯಲ್ಲಿ ಹಿಂದೂ ಜಾಗರಣ ವೇದಿಕೆಯ ಪ್ರಮುಖರಾದ ಜಗದೀಶ್ ಕಾರಂತರು ಪ್ರಾಸ್ತಾವಿಕ ಭಾಷಣ ಮಾಡಲಿದ್ದಾರೆ। ಹಾಗೆಯೇ ಸಂಸದೆ ಪ್ರಜ್ಞಾ ಠಾಕೂರ್ ದಿಕ್ಸೂಚಿ ಭಾಷಣ ಮಾಡಲಿದ್ದಾರೆ। ಸಭೆಯಲ್ಲಿ ದಕ್ಷಿಣ ಪ್ರಾಂತ್ಯದ ಹಿಂದೂ ಜಾಗರಣ ಘಟಕದ ಸುಮಾರು 4000 ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ। ಎಲ್ಲರಿಗೂ ನಮಸ್ಕಾರ। ನಾನು ಡಾಕ್ಟರ್ ತೇಜಸ್ವಿ। ಹಿಂದೂ ಜಾಗರಣ ವೇದಿಕೆ ತ್ರೈವಾರ್ಷಿಕ ಸಮ್ಮೇಳನ ಏನು ಶಿಮೊಗ್ಗದಲ್ಲಿ 25ನೇ ತಾರೀಕು ನಿಗದಿಯಾಗಿದೆ। ಈ ಕಾರ್ಯಕ್ರಮದ ಅಧ್ಯಕ್ಷೀಯ ಸ್ವಾಗತ ಸಮಿತಿಯ ಅಧ್ಯಕ್ಷೀಯ ಜವಾಬ್ದಾರಿ ನನ್ನ ಮೇಲೆ ಇರುತ್ತೆ। ಸ್ವಾಗತ ಸಮಿತಿಯಲ್ಲಿ ತುಂಬ ಪ್ರಮುಖರು 40 ಜನ ಶಿಮೊಗ್ಗದವರೇ ಆದಂಥ ಸಮಿತಿಯಲ್ಲಿ ಇರ್ತಾರೆ। ಈ ಕಾರ್ಯಕ್ರಮ ನಿಮಗೆ ಎಲ್ಲ ಶಿಮೊಗ್ಗ ನಿವಾಸಿಗಳಲ್ಲಿ ವಿನಂತಿ ಮಾಡ್ತಾ ಇರೋದು, ಶಿಮೊಗ್ಗ ನಗರ ಹಾಗೂ ಶಿಮೊಗ್ಗ ಜಿಲ್ಲಾದ್ಯಂತ ನಿವಾಸಿಗಳಲ್ಲಿ ವಿನಂತಿ ಏನಂದರೆ ಈ ಕಾರ್ಯಕ್ರಮ ನೋಡಲೇಬೇಕಾದಂಥ ಕಾರ್ಯಕ್ರಮ। ಕಾರ್ಯಕ್ರಮದ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳ್ತೀನಿ। ಹಿಂದೂ ಜಾಗರಣ ವೇದಿಕೆಯ ದಕ್ಷಿಣ ಪ್ರಾಂತ ಅಂದರೆ 18 ಜಿಲ್ಲೆಯ ಕಾರ್ಯಕರ್ತರು, ಸುಮಾರು 4000 ದಿಂದ 4500 ಕಾರ್ಯಕರ್ತರು ಶಿಮೊಗ್ಗ ಜಿಲ್ಲೆಗೆ ಶಿಮೊಗ್ಗ ನಗರಕ್ಕೆ ಇಂದು ಸಂಜೆ ಅಂದರೆ 24 ಸಂಜೆನೇ ಕೆಲವರು ಆಗಮಿಸ್ತಾರೆ, ಇನ್ನು ಉಳಿದಂಥವರು ಬೆಳಗ್ಗೆ ಆಗಮಿಸ್ತಾರೆ। ಅವ್ರದ್ದು 8 ಗಂಟೆಗೆ ಅವ್ರದ್ದು ಉಪಹಾರ ಆದಮೇಲೆ ರಿಜಿಸ್ಟ್ರೇಷನ್ ಇರುತ್ತೆ 9:00 10 ಗಂಟೆಗೆ 2 ಗೋಷ್ಠಿಗಳು ನಡೀತವೆ। ಈ ಆ ಕಾರ್ಯಕ್ರಮ ಸಾರ್ವಜನಿಕರಿಗೆ ಇಲ್ಲ, ಅದು ಜಾಗರಣ ವೇದಿಕೆಯ ಕಾರ್ಯಕ್ರಮ ಆಗಿರುತ್ತೆ। 2:30 ನಂತರ ಊಟದ ನಂತರ 2:30 ಮೇಲೆ ಒಂದು ಬೃಹತ್ ಶೋಭಾಯಾತ್ರೆ ಶಿಮೊಗ್ಗ ನಗರದಲ್ಲಿ ನಡೆಯುತ್ತೆ। 2:30 ಮಧ್ಯಾಹ್ನ 4500 ಜನ ಕಾರ್ಯಕರ್ತರು ಕೇಸರಿ ಫ್ಲ್ಯಾಗ್ ಹಿಡಿದು ಒಂದು ಅವ್ರದೇ ಒಂದು ಶೈಲಿಯಲ್ಲಿ ಪಥಸಂಚಲನ ಹಮ್ಮಿಕೊಳ್ತಾರೆ। ಈ ಪಥಸಂಚಲನ NES ಗ್ರೌಂಡಿಂದ ಹೊರಟು ಸಾವರ್ಕರ್ ಸರ್ಕಲಿಂದ ನೆಹರು ರೋಡು ಮತ್ತು ಮಹಾವೀರ್ ಸರ್ಕಲಿಗೆ ಬಂದು ವಾಪಸ್ NES ಗ್ರೌಂಡಿಗೆ ಬರೋಂಥದ್ದು, ಒಂದು ಹೆಚ್ಚು ಕಮ್ಮಿ 3 ಕಿಲೋಮೀಟ್ರಷ್ಟು ಪಥಸಂಚಲನ ಇರುತ್ತೆ। ಅದ್ಭುತವಾದ ಪಥಸಂಚಲನ ನಡೆಯುತ್ತೆ। ಈ ಪಥಸಂಚಲನಕ್ಕೋಸ್ಕರನೇ ನಗರ ಪೂರ್ತಿ ಕೇಸರಿಮಯವಾಗಿ ಆಗಲೇ ಅಲಂಕೃತಗೊಂಡಿದೆ। ಈ ಪಥಸಂಚಲನ ಮುಗಿದು ಶೋಭಾಯಾತ್ರೆ ಮುಗಿದು ವಾಪಸ್ NES ಗ್ರೌಂಡಿಗೆ ಬಂದ ಮೇಲೆ ಒಂದು ಸಾರ್ವಜನಿಕ ಸಭೆ ಇರುತ್ತೆ 4:30 ನಂತರ। ಈ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮುಖ್ಯ ಭಾಷಣಕಾರರು ಇಬ್ಬರು, ಒಬ್ಬರು ಜಗದೀಶ್ ಕಾರಂತರು, ಸಂಘಟನಾ ಕಾರ್ಯದರ್ಶಿಯಾದಂಥ ಜಗದೀಶ್ ಕಾರಂತರು ಪ್ರಾಸ್ತಾವಿಕ ನುಡಿಗಳನ್ನು ನೋಡಿತಾ ಇದ್ದಾರೆ। ಜಗದೀಶ್ ಕಾರಂತರ ಬಗ್ಗೆ ನಿಮಗೆ ಹೇಳೋದಾದರೆ ಅವರು ಸಂಘದ ಹಿರಿಯ ಪ್ರಚಾರಕರು, ಹಿಂದೂ ಜಾಗರಣ ವೇದಿಕೆಯನ್ನು ಹುಟ್ಟಾಕಿದಂಥ ಹಿಂದುತ್ವವಾದಿ ಅವರು ಈ ಭಾಷಣದಲ್ಲಿ ಪ್ರಾಸ್ತಾವಿಕ ನುಡಿಗಳನ್ನು ನುಡಿತಾರೆ। ಅದಾದ ನಂತರ ಸಾಧ್ವಿ ಪ್ರಜ್ಞಾ ಸಿಂಗ್ ಠಾಕೂರ್ ಭೋಪಾಲ್ ನಗರದ ಸದಸ್ಯರಿರ್ತಾರೆ, MP ಇರ್ತಾರೆ, ಅವರು ಶಿಮೊಗ್ಗ ನಗರಕ್ಕೆ ಬರ್ತಾಯಿದ್ದಾರೆ। ಸಾಧ್ವಿ ಪ್ರಜ್ಞಾ ಸಿಂಗ್ ಠಾಕೂರವರು ABVP ಕಾರ್ಯಕರ್ತೆ, ಆಮೇಲೆ ಸನ್ಯಾಸತ್ವ ಸ್ವೀಕರಿಸ್ತಾರೆ। ಅವರಿಗೆ ಒಂದು ಷಡ್ಯಂತ್ರದಲ್ಲಿ 2008ರಲ್ಲಿ ಬಂಧಿಸಲಾಗುತ್ತೆ, ಬಂಧನ ಮುಕ್ತರಾದ ಬಂದ ಮೇಲೆ 2017ರಿಂದ ಬಂಧನ ಮುಕ್ತರಾಗ್ತಾರೆ। 2019ರಲ್ಲಿ ಬೃಹತ್ ಅಂತರದಲ್ಲಿ ದಿಗ್ವಿಜಯ್ ಸಿಂಗನ್ನು ಒಬ್ಬ ಹಿರಿಯ ಕಾಂಗ್ರೆಸ್ಸಿಗರನ್ನು ಭೋಪಾಲ್ ನಗರದಲ್ಲಿ ಸೋಲಿಸ್ತಾರೆ।
ಅಂತ ಒಂದು ಹಿಂದುತ್ವವಾದಿ ಶಿವಮೊಗ್ಗ ನಗರಕ್ಕೆ ಬರ್ತಾ ಇದ್ದಾರೆ ಹೆಣ್ಣುಮಗಳು ಸಾಧ್ವಿ ಈ ಕಾರ್ಯಕ್ರಮಕ್ಕೆ ಶಿವಮೊಗ್ಗದ ನಗರದ ಮತ್ತು ಶಿವಮೊಗ್ಗ ಜಿಲ್ಲೆಯ ಎಲ್ಲ ಹಿಂದೂ ಪರ ಸಂಘಟನೆಗಳು ಭಾಗವಹಿಸಬೇಕು ಈ ಎನ್ ಎಸ್ ಮೈದಾನ ಕಿಕ್ಕಿರಿದು ತುಂಬಬೇಕು ಅಂತ ನಿಮ್ಮೆಲ್ಲ ಹೆಂಗೆ ನಡೀತಿದೆ ಸಿದ್ಧತೆ ನಾಳೆ ಕಾರ್ಯಕ್ರಮಕ್ಕೆ ಅಂತ ಕಾರ್ಯಕ್ರಮ ಅಂತ ಹೇಳಿದ್ರು ಏನು ಬಂದ ಐಡಿಯಾ ಇಲ್ಲ ಗೊತ್ತಿಲ್ಲ ನೋಡಿ ಹೇಳ್ತೀನಿ ನೀನು ಕೇಳಬೇಕು.